ಹಾಯ್ ಹಲೋ, ವೆಲ್ಕಮ್ ಟು ಟಾರ್ಗೆಟ್ ಕನ್ನಡ ನ್ಯೂಸ್. ನಾನು ನಿಮ್ಮ ಚೇತನಾ ರವಿ. ಮಾನಸಿಕ ಖಿನ್ನತೆ ಬಗ್ಗೆ ನಮಗೆ ಅರಿವಿಲ್ಲದಂತೆ ಏನೆಲ್ಲ ಆಗಿಬಿಡುತ್ತೆ ಗೊತ್ತೇ ಆಗಲ್ಲ. ಮನಸ್ಸು ತುಂಬಾ ಸೂಕ್ಷ್ಮ, ಅದು ಯಾವುದೇ ನೋವನ್ನ ಸಹಿಸಿಕೊಳ್ಳೋದಿಲ್ಲ. ಇಂತಹ ಮನೋಖಿನ್ನತೆಯ ಬಗ್ಗೆ ಒಂದು ವರದಿ ನಿಮಗಾಗಿ ನಿಮ್ಮ ಟಾರ್ಗೆಟ್ ಕನ್ನಡ ನ್ಯೂಸ್ನಲ್ಲಿ. ಖಿನ್ನತೆಯಿಂದಾಗಿ ಸಾಕಷ್ಟು ಮಂದಿ ಬಳಲ್ತಿರ್ತಾರೆ. ಅದರಲ್ಲೂ ಈ ಬಣ್ಣದ ಲೋಕದಲ್ಲಿ ಅಂದ್ರೆ ಸಿನಿ ಜಗತ್ತು, ಮಾಡ್ಲಿಂಗ್ ಕ್ಷೇತ್ರದಲ್ಲಿರುವವರು ತುಂಬಾ ಜನ ಖಿನ್ನತೆಯಿಂದ ಸಾಕಷ್ಟು ಸಮಸ್ಯೆಯನ್ನ ಎದುರಿಸಿರ್ತಾರೆ. ಕೆಲವರು ತಮಗಿರುವ ಈ ಮಾನಸಿಕ ಖಿನ್ನತೆ ಬಗ್ಗೆ ಬಹಿರಂಗವಾಗಿ ಹೇಳ್ಕೊಳ್ತಾರೆ, ಮತ್ತೆ ಕೆಲವರು ಮುಚ್ಚಿಡ್ತಾರೆ. ಇದರಿಂದಲೇ ಸಾಕಷ್ಟು ಮಂದಿ ಆತ್ಮಹತ್ಯೆ ಸಹ ಮಾಡಿಕೊಂಡಿದ್ದಿದೆ. ಇತ್ತೀಚೆಗಷ್ಟೇ ಕನ್ನಡದ ನಟಿ ಜಯಶ್ರೀರಾಮಯ್ಯ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅವರ ಈ ನಿರ್ಧಾರಕ್ಕೆ ಖಿನ್ನತೆಗೆ ಕಾರಣ ಏನಲ್ಲಾಗುತ್ತಿದೆ? ಈಗ ಕನ್ನಡ ಸೇರಿದಂತೆ ತೆಲುಗು, ತಮಿಳು ಹಾಗೂ ಇತರೆ ಭಾಷೆಗಳಲ್ಲಿ ನಟಿಸಿರುವ ಖ್ಯಾತ ನಟಿಯೊಬ್ರು ತಾನು ಮಾನಸಿಕ ಖಿನ್ನತೆ ಬಳಲ್ತಿದ್ದೆ ಎಂದು ಹೇಳ್ಕೊಂಡಿದ್ದಾರೆ. ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ತಮಗಿದ್ದ ಖಿನ್ನತೆ ಹಾಗೂ ಅದರಿಂದಾಗಿ ಅವರು ಆತ್ಮಹತ್ಯೆ ಆಲೋಚನೆ ಸಹ ಮಾಡಿದ್ರು ಎಂದು ಆ ನಟಿ ಬಹಿರಂಗಪಡಿಸಿದ್ದಾರೆ. ಅಷ್ಟಕ್ಕೂ ಆ ನಟಿ ಯಾರು? ಅವರಿಗೆ ಖಿನ್ನತೆ ಕಾಡಲು ಕಾರಣವೇನು? ಬನ್ನಿ ತಿಳಿಯೋಣ. ದಕ್ಷಿಣ ಭಾರತದ ಖ್ಯಾತ ಹಾಗೂ ಹಾಟ್ ನಟಿಯರಲ್ಲಿ ಒಬ್ಬರಾದ ನಮಿತಾ ಸದ್ಯ ಇನ್ಸ್ಟಾಗ್ರಾಮ್ ನಲ್ಲಿ ಮಾಡಿರುವ ಪೋಸ್ಟ್ ನಿಂದಾಗಿ ಸುದ್ದಿಯಲ್ಲಿದ್ದಾರೆ. ಹೌದು, ಈ ನಟಿಯು ಖಿನ್ನತೆಯಿಂದ ಬಳಲ್ತಿದ್ದರಂತೆ. ಇದರಿಂದಾಗಿ ಅವರಿಗೆ ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂಬ ಭಾವನೆ ಬರುತ್ತಿತ್ತಂತೆ, ಹೀಗೆಂದು ನಮಿತಾ ತಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ಬರೆದುಕೊಂಡಿದ್ದಾರೆ. ನಮಿತಾ ಅವರಿಗೆ ಖಿನ್ನತೆ ಬಹಳ ಸಮಯ ಕಾಡ್ತಿತ್ತಂತೆ, ಆದ್ರೆ ಅವರಿಗೆ ಅದರ ಬಗ್ಗೆ ಕೊಂಚವೂ ಅರಿವಿರಲಿಲ್ಲವಂತೆ. ಸದಾ ಒಂದು ರೀತಿಯ ಬೇಸರ ಹಾಗೂ ಯಾವುದರಲ್ಲೂ ಆಸಕ್ತಿ ಇಲ್ಲದಂತ ಭಾವನೆ ಇತ್ತಂತೆ. ಅದು ಖಿನ್ನತೆಯಿಂದಾಗುತ್ತಿದೆ ಎಂದು ಅವರಿಗೆ ತಿಳಿಲೇ ಇಲ್ಲ. ಅದಕ್ಕೆ ಕಾರಣ ಅವರು ಹೆಚ್ಚಿದ ದೇಹದ ತೂಕವಂತೆ. ಹೌದು, ಸ್ಥೂಲ ಕಾಯದಿಂದಾಗಿ ಅವರಿಗೆ ಖಿನ್ನತೆ ಕಾಡುತ್ತಿತ್ತಂತೆ, ಹೀಗೆಂದು ಅವರೇ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. 10 ವರ್ಷಗಳ ಹಿಂದೆ ನಮಿತಾ ಅವರ ದೇಹದ ತೂಕ ಹೆಚ್ಚಾಗಿದ್ದು ಇಲ್ಲಿಯವರೆಗೆ ಅವರು ಹಾಗೆ ಇದ್ರು. ಸ್ಥೂಲಕಾಯಿಯಾಗಿದ್ದರೂ ಅವರು ಹಾಟ್ ಫೋಟೋಶೂಟ್ ಗಳಿಗೆ ಪೋಸ್ ಕೊಡ್ತಿದ್ರು. ಇದರಿಂದಾಗಿ ಅವರನ್ನ ಟ್ರೋಲ್ ಸಹ ಮಾಡಲಾಗ್ತಿತ್ತು. ಅಲ್ಲದೆ ಅವರ ಹೆಚ್ಚಿದ ದೇಹದ ತೂಕದ ಬಗ್ಗೆ ಹಾಗೂ ಅವರ ಮದ್ಯ ವ್ಯಸನಿಯಾಗಿದ್ದಾರೆ ಎಂದೆಲ್ಲ ಸುಳ್ಳು ಸುದ್ದಿಗಳು ಹರಿದಾಡಲು ಶುರುವಾಗಿತ್ತು. ಈ ಎಲ್ಲ ಕಾರಣಗಳಿಂದಾಗಿ ನಮಿತಾ ಅವರಿಗೆ ಆತ್ಮಹತ್ಯೆಯ ಆಲೋಚನೆ ಸಹ ಬಂದಿತ್ತಂತೆ. ನಮಿತಾ ಅವರಿಗೆ ದೇಹದ ತೂಕ ಹೆಚ್ಚಲು ಕಾರಣ ಅವರ ಆಹಾರ ಪದ್ಧತಿ ಹಾಗೂ ಇದ್ದ ಆರೋಗ್ಯದ ಸಮಸ್ಯೆಗಳು. ಅವರಿಗೆ PCOD ಹಾಗೂ ಥೈರಾಯ್ಡ್ ಇತ್ತಂತೆ. ಇದರಿಂದಾಗಿ ಅವರ ದೇಹದ ತೂಕ ಹೆಚ್ಚಾಗ್ತಿತ್ತಂತೆ, ಜೊತೆಗೆ ಹೆಚ್ಚು ಆಹಾರ ಸೇವನೆ ಸಹ ಆರಂಭಿಸಿದ್ರಂತೆ. ಇದರಿಂದಾಗಿ ಒಂದು ಸಮಯದಲ್ಲಿ ಅವರು ನಿತ್ಯ ಪಿಜ್ಜಾ ಆರ್ಡರ್ ಮಾಡ್ತಿದ್ರಂತೆ. ಆಗ ಅವರ ದೇಹದ ತೂಕ 97 kg ಆಗಿತ್ತಂತೆ. ಆದ್ರೆ ಈಗ ನಮಿತಾ ಯಾವ ವೈದ್ಯರ ಬಳಿಯೂ ಚಿಕಿತ್ಸೆಗಾಗಿ ಹೋಗಿಲ್ಲಲ್ವಂತೆ, ಬದಲಾಗಿ ಧ್ಯಾನ ಮಾಡಲಾರಂಭಿಸಿದ್ರಂತೆ. ಇದರಿಂದಾಗಿ ಅವರ ಮಾನಸಿಕ ಶಾಂತಿ ಹಾಗೂ ಎಲ್ಲವನ್ನು ಎದುರಿಸುವ ಆತ್ಮಸ್ಥೈರ್ಯ ಬಂದಿದೆಯಂತೆ. ನಂತರ ಕಳೆದ ಕೆಲವು ತಿಂಗಳಿನಿಂದ ನಮಿತಾ ದೇಹದ ತೂಕ ಇಳಿಸಿಕೊಳ್ಳುವತ್ತ ಸಹ ಗಮನ ಹರಿಸಿದ್ದಾರೆ. ಮನೆಯಲ್ಲೇ ನಿತ್ಯ ವ್ಯಾಯಾಮ ಹಾಗೂ ಆರೋಗ್ಯಕರ ಆಹಾರ ಸೇವನೆ ಆರಂಭಿಸಿದ್ದು ಗಮನಾರ್ಹ ರೀತಿಯಲ್ಲಿ ಅವರ ದೇಹದ ತೂಕ ಇಳಿಸಿಕೊಂಡಿದ್ದಾರೆ.